ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಸ್ಪಿನ್ನರ್ ಅಮಿತ್ ಮಿಶ್ರಾ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈ ಪಂದ್ಯದಲ್ಲಿ 4 ವಿಕೆಟ್ ಕಿತ್ತ ಅಮಿತ್ ಮಿಶ್ರಾ IPL ಇತಿಹಾಸದಲ್ಲಿನ ಅತಿದೊಡ್ಡ ದಾಖಲೆಯೊಂದನ್ನು ತನ್ನ ಹೆಸರಿಗೆ ಬರೆಯುವ ಸಾಧನೆಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ. IPLನಲ್ಲಿ ಅಮಿತ್ ಮಿಶ್ರಾ 152 ಪಂದ್ಯಗಳನ್ನು ಆಡಿದ್ದು 164 ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಇದು IPL ಇತಿಹಾಸದಲ್ಲಿ ಬೌಲರ್ ಓರ್ವ ಪಡೆದ 2ನೇ ಅತಿ ಹೆಚ್ಚು ವಿಕೆಟ್ಗಳ ಸಂಖ್ಯೆಯಾಗಿದೆ. ಮೊದಲ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಲಸಿತ್ ಮಲಿಂಗ ಇದ್ದಾರೆ. ಆದರೆ ಲಸಿತ್ ಮಲಿಂಗ ಪಡೆದ ವಿಕೆಟ್ಗಳಿಗಿಂತ ಅಮಿತ್ ಮಿಶ್ರಾ ಕೇವಲ 7 ವಿಕೆಟ್ಗಳಷ್ಟೇ ಹಿಂದೆ ಇದ್ದಾರೆ. ಹೀಗಾಗಿ ಈ ಆವೃತ್ತಿಯಲ್ಲಿ ಮಿಶ್ರಾ ಈ ಸಾಧನೆಯನ್ನು ಪೂರೈಸುವಂತ ನಿರೀಕ್ಷೆ ಇದೆ. ಈ ಮೂಲಕ IPLನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಸಾಧನೆಯನ್ನು ತನ್ನದಾಗಿಸಿಕೊಳ್ಳಲಿದ್ದಾರೆ. ಆದರೆ ಈ ಮಹತ್ವದ ದಾಖಲೆ ಮುರಿಯುವ ಬಗ್ಗೆ ಅಮಿತ್ ಮಿಶ್ರಾ ಪಂದ್ಯ ಮುಗಿದ ಬಳಿಕ ಪ್ರತಿಕ್ರಿಯಿಸಿದ್ದಾರೆ. ಮಲಿಂಗ ಅವರ ಹೆಸರಿನಲ್ಲಿರುವಂಥ ಈ ದಾಖಲೆಯನ್ನು ಮುರಿಯುವ ಬಗ್ಗೆ ನಾನು ಹೆಚ್ಚು ಗಮನ ಹರಿಸಿಲ್ಲ. ಈ ಬಾರಿಯ IPL ಆವೃತ್ತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಗೆಲುವಿಗೆ ಸಹಕಾರಿಯಾಗಬೇಕು ಅನ್ನೋದಷ್ಟೇ ನನ್ನ ಈಗ ಕರೆಂಟ್ ಗುರಿ ಅಂತ ಅಮಿತ್ ಮಿಶ್ರಾ ಹೇಳಿಕೊಂಡಿದ್ದಾರೆ. ಮುಂದಿನ 2 ಪಂದ್ಯಗಳಲ್ಲಿ ಮಲಿಂಗ ಅವರ ದಾಖಲೆಯನ್ನು ಮುರಿಬೇಕು ಅನ್ನೋ ಬಗ್ಗೆ ನನ್ನಲ್ಲಿ ಯಾವುದೇ ಯೋಜನೆಗಳು ಇಲ್ಲ. ನಾನು ಯಾವತ್ತೂ ಆ ದಾಖಲೆಯನ್ನು ಮುರಿಯುವ ಬಗ್ಗೆ ಗಮನ ಹರಿಸಿಲ್ಲ. ಆದರೆ ನಾನು ವಿಕೆಟ್ ಪಡೆಯೋದಕ್ಕೆ ಪ್ರಯತ್ನವನ್ನು ನಡೆಸ್ತಾನೆ ಇರ್ತೇನೆ. ನಾನು ಶೀಘ್ರವಾಗಿ ಪಡೆದಷ್ಟು ಉತ್ತಮ. ಇಂದಿನ ಪಂದ್ಯದಲ್ಲಿ ನೀಡಿದಂತೆಯೇ ಉತ್ತಮ ಪ್ರದರ್ಶನವನ್ನು ನೀಡಲು ನಾನು ನಿರಂತರವಾಗಿ ಪ್ರಯತ್ನಿಸ್ತೇನೆ ಅಂತ ಪಂದ್ಯ ಗೆದ್ದ ನಂತರ ಅಮಿತ್ ಮಿಶ್ರಾ ಹೇಳಿಕೊಂಡಿದ್ದಾರೆ.